ಇದು ಸರ್ಕಾರಿ ಸವಲತ್ತನ್ನು ದುರ್ಬಳಕೆ ಮಾಡಿಕೊಂಡು ತನ್ನ ಪತ್ನಿಯ ಊರಿನಲ್ಲಿ ಬಿಲ್ಡಪ್ ತೆಗೆದುಕೊಳ್ಳಲು ಹೋಗಿ ಸಖತ್ತಾಗಿ ಗೂಸ ತಿಂದು ಕೊನೆಗೆ ಹಿಂಗು ತಿಂದ ಮಂಗನಂತೆ ಪೆಚ್ಚು ಮೊರೆ ಮಾಡಿಕೊಂಡು ವಾಪಸ್ಸಾದ ಮೇಯರ್ ಒಬ್ಬರ ಕಥೆ. ಮೊಹರಂ ವಿಚಾರದಲ್ಲಿ ಬಳ್ಳಾರಿ ಜಿಲ್ಲೆಯ ಬೊಮ್ಮನಾಳ ಗ್ರಾಮದಲ್ಲಿ ಎರಡು ಗುಂಪುಗಳ ಮಧ್ಯೆ ಮಾರಾಮಾರಿ ನಡೆಯುತ್ತಿತ್ತು. ಈ ಗಲಾಟೆಯಲ್ಲಿ ಬಳ್ಳಾರಿ ಮೇಯರ್ ಆದ ವೆಂಕಟರಮಣ ಅವರ ಪತ್ನಿಯ ಸಂಬಂಧಿಕರು ಕೂಡ ಇದ್ರು ಎನ್ನಲಾಗಿದೆ. ಈ ಗಲಾಟೆಯ ವಿಷಯ ತಿಳಿತಾ ಇದ್ದಂತೆ ಈ ಮೇಯರ್ ಬೊಮ್ಮನಾಳ ಗ್ರಾಮಕ್ಕೆ ತೆರಳಿದ್ದಾರೆ. ಆದರೆ ಮೇಯರ್ ಗಲಾಟೆ ಜಾಗಕ್ಕೆ ತೆಗೆದುಕೊಂಡು ಹೋಗಿದ್ದು ಸರ್ಕಾರಿ ಕೆಲಸಕ್ಕೆಂದು ಕೊಟ್ಟಿದ್ದ ಸರ್ಕಾರಿ ಕಾರನ್ನು. ಮೇಯರ್ ಸರ್ಕಾರಿ ಕಾರಿನಲ್ಲಿ ಬರುವುದನ್ನು ಕಂಡ ಮತ್ತೊಂದು ಗುಂಪು ಮೇಯರ್ ಕಾರನ್ನು ಜಖಂಗೊಳಿಸಿದ್ದಾರೆ. ಅದೃಷ್ಟವಶಾತ್ ಮೇಯರ್ ಪಾರಾದ್ರೆ ಮೇಯರ್ ಕಾರಿನಲ್ಲಿದ್ದ ಪರಮಾಪ್ತನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಅಷ್ಟೇ ಅಲ್ಲದೆ ಮೇಯರ್ ಕಾರು ಕೂಡ ಸಂಪೂರ್ಣ ಪುಡಿ ಪುಡಿಯಾಗಿ ಹೋಗಿದೆ. ಇನ್ನು ವಿಚಿತ್ರ ಅಂದ್ರೆ ಮೇಯರ್ ಜಿಲ್ಲಾಡಳಿತದ ಅನುಮತಿ ಪಡೆಯದೆ ಮಹಾನಗರ ವ್ಯಾಪ್ತಿ ಬಿಟ್ಟು ಖಾಸಗಿ ವ್ಯಾಜ್ಯಕ್ಕೆ ಸರ್ಕಾರಿ ಕಾರು ಬಳಕೆ ಮಾಡಿಕೊಂಡು ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಅಲ್ಲದೆ ಮೇಯರ್ ಅವರನ್ನೇ ಮಾರಾಮಾರಿಯಲ್ಲಿ ಮೊದಲ ಆರೋಪಿ ಎಂದು ದೂರು ದಾಖಲಾದರೂ ಜಿಲ್ಲಾಡಳಿತ ಮಾತ್ರ ಮೇಯರ್ ಅವರನ್ನು ಪ್ರಶ್ನೆ ಮಾಡಿಲ್ಲ. ಇದು ಹಲವಾರು ಅನುಮಾನಗಳಿಗೆ ಕಾರಣವಾಗಿದೆ. ಈ ಕುರಿತು ಪ್ರಶ್ನೆ ಮಾಡಿದ್ರೆ ನಾನೇಕೆ ಕಾರು ಬಳಸಬಾರದು ಅಂತ ಮರು ಪ್ರಶ್ನೆ ಮಾಡಿದ್ದಾರೆ ನಮ್ಮ ಬಳ್ಳಾರಿ ಮಹಾಪೌರರಾದ ವೆಂಕಟರಮಣ ಅವರು. ಗುರುವಾರ 5ನೇ ತಾರೀಕು ನಾವು ಬೊಮ್ಮನಾಳ ಗ್ರಾಮಕ್ಕೆ ಹೋಗಿದ್ವಿ. ರಾಯದೂರು ತಾಲೂಕು ಬೊಮ್ಮನಾಳ ಗ್ರಾಮ. ಅಲ್ಲಿ ನಾನು ಮದುವೆ ಮಾಡ್ಕೊಂಡಿರೋದು ಅಲ್ಲೇ. ನಾನು ಸುಮಾರು 2 ತಾಸಿಗೆ 2 ಗಂಟೆಗೆ ಅಲ್ಲಿ ಹೋಗಿದ್ದೀನಿ. ಅಲ್ಲಿ ಮೊದಲು ಏನು ಸ್ವಲ್ಪ ಅವರಿಗೆ ಏನು ಗಲಾಟ ಮೊಹರಂ ಹಬ್ಬನಾಗ ಸ್ವಲ್ಪ ಒಬ್ರಿಗೊಬ್ರಿಗೆ ಏನೋ ಜಗಳ ಆಗೈತಂತ ಆವಾಗ ಅಲ್ಲೇ ಒಬ್ರೊಬ್ರು ಕುತ್ಕೊಂಡು ಅಲ್ಲಿ ಮಾತಾಡ್ಕೊಂತ ಏನೋ ಜಗಳ ಮಾಡ್ಕೊಂಡಿರ ಕಲ್ಲು ತಗೊಂಡು ಒಬ್ರಿಗೊಬ್ರು ಒಗ್ಸ್ಕೊಂಡಿದ್ದಾರೆ. ಅದೇ ಟೈಮ್ನಾಗ ನಾನು ಹೋಗಿದ್ದೀನಿ. ನಾನು ಅಲ್ಲಿ ಮದುವೆ ಮಾಡ್ಕೊಂಡಿದ್ದೀರಲ್ಲ ಅದಕ್ಕೋಸ್ಕರ ಇವರು ಅವ್ರ ಪರವಾಗಿ ಇದ್ದಾರಂತ ನನ್ನ ಕಾರ್ ಮೇಲೆ ಕೊಲ್ಲು ಒಗ್ಸಿದ್ದಾರೆ. ಅದು ನಾನು ಸ್ವಲ್ಪ ದೂರು ಬಂದು ನಾನು ಮತ್ತೆ ವಾಪಸ್ ಬರಲಾರ್ಕ ಬಂದಿದ್ದೆ. ಜಗಳಾಡಿರೋದು ನಿಮ್ಮ ರಿಲೇಷನ್ ಅಲ್ವಾ? ಅದೇ ನಮ್ಮ ರಿಲೇಷನ್ ಪರವಾಗಿ ಅದಕ್ಕೆ ನಾನು ಅವನು ನಮ್ಮ ರಿಲೇಷನ್ ಪರವಾಗಿ ನಾವು ಹೋಗಿವಿ ಗಲಾಟೆ ಅಂದ್ಕೊಂಡಿದ್ದಾರ. ನಾನು ಅದಕ್ಕೆ ಹೋಗಿಲ್ಲ, ಊಟಕ್ಕೆ ಹೋಗಿದ್ರೆ ಅಂತ ಹೋಗಿದ್ದೀನಿ. ಅವರು ಏನೋ ಗಲಾಟೆ ಆ ಟೈಮ್ನಾಗ ಇವರು ಬಂದಿದ್ದಾರೆ ಅವ್ರ ರಿಲೇಷನ್ ಅಂತ ನನ್ನ ಮೇಲೆ ಒಂದು ಕಾರ್ ಮೇಲೆ ಒಂದು ಕಲ್ಲು ಹೋಗ್ಸಿದ್ದಾರೆ. ನಾನು ಸ್ವಲ್ಪ ದೂರ ಬಂದು ವಾಪಸ್ ಬಂದ್ಬಿಟ್ಟೆ. ನೀವು ನಿಮ್ಮ ಕಾರ್ನ ಲಿಮಿಟ್ಸ್ ದಾಟಿ ತೊಗೊಂಡೋಗಿರಲ್ಲ ಇದು? ಇಲ್ಲ, ನಾನು ಮೇಯರಾಗಿ ನಾನು ತಗೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ ಅಂತ ನನ್ನ ವ್ಯಕ್ತಿಯಾಗಿತ್ತು. ಮಾಮೂಲಾಗಿ ಪಬ್ಲಿಕ್ ಮದುವೆಗಳಿಗೆ ಏನೋ ಫಂಕ್ಷನ್ ಇದ್ದರೆ ನಾನು ಅಲ್ಲಿ ವಾಲ್ಮೀಕಿ ಜಯಂತಿ ಅವತ್ತೆಲ್ಲ ಮುಗಿಸ್ಕೊಂಡು ನಾನು ಅದು ಹೋಗಿದ್ದೀನಿ. ಲಿಮಿಟ್ಸ್ ಏನಿಲ್ಲ ಅಂತ ನನ್ನ ಅಭಿಪ್ರಾಯ, ಅದಕ್ಕೆ ನಾನು ತಗೊಂಡೋಗಿಲ್ಲ. ನೀವು ಈಗ ಸಂಬಂಧಪಟ್ಟಂಗೆ ಕಂಪ್ಲೇಂಟ್ ಏನಾದ್ರು ಕೊಟ್ಟಿರ? ನಾನು ಕಂಪ್ಲೇಂಟು ನನ್ನ ಮೇಲೆ ಯಾರು ಕಲ್ಲು ಹೋಗಿಸಿದ್ರು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆ. ನಿಮಗೆ ಯಾರ ಮೇಲಾದರೂ ಹೆಸರು ಕನ್ಫರ್ಮ್ ಗೊತ್ತಿದೆ? ಅಂದರೆ ನಾನು ಮದುವೆ ಮಾಡ್ಕೊಂಡಿದ್ದು ಅಲ್ಲೇ ಬೊಮ್ಮನಾಳ್ನಾಗ 20 ವರ್ಷ ಮೇಲೆ ಆಯ್ತು ನಾನು ಅಲ್ಲಿ ಮದುವೆ ಮಾಡ್ಕೊಂಡು. ಎಲ್ಲರೂ ಮೊದಲು ನಮ್ಮ ರಿಲೇಷನ್ನೇ, ಅವರು ಬೇರೆಯವರೇನಿಲ್ಲ. ಒಬ್ಬರ ಮೇಲೆ ಒಬ್ಬರು ಏನೋ ಅವಾಗ ಸ್ವಲ್ಪ ಆವೇಶದಿಂದ ಮಾಡ್ಕೊಂಡಿರೋದು ಘಟನೆಗೆ. ನಾನು ನನ್ನ ಮೇಲೆ ಬಂದಿತ್ತಲ್ಲ, ನನಗೆ ಇನ್ನು ಇಲ್ಲಿ ಬಳ್ಳಾರಿನಿಂದ ಏನೋ ಒಂದು ನಡೆಸಿದಂತೂ ಸ್ವಲ್ಪ ಕಾಂತತೆ. ಇದ್ರ ಹಿಂದೆ ಬೇರೆ ಏನಾದರೂ ಇರ್ಬೋದ? ನಾನು ಬಳ್ಳಾರಿನಾಗ ಗೆದ್ದಿದ್ದೀನಿ, ಅದು ಏನೋ ಅವ್ರ ರಿಲೇಷನ್ ಅಲ್ಲಿ ಇರ್ದಂತ ಅಲ್ಲಿದ್ದಾರ ಅವರು ನಾವು ಎಲ್ಲ ರಿಲೇಷನ್. ಆದರೆ ನಾನು ಗೆದ್ದಿದ್ದು ಸಹಿಸ್ಕೊಂಡಿದ್ದ ಜನಸತಿ ಅಲ್ಲಿ ಕೊಲ್ಲು ಹಾಕಿರ್ಬೋದು ಅಂತ ನನ್ನ ಅಭಿಪ್ರಾಯ. ಇದಕ್ಕೆ ರಾಜಕೀಯ ಹಿನ್ನೆಲೆ ಇರ್ಬೋದಾ? ಇಲ್ಲ, ರಾಜಕೀಯ ಅಲ್ಲಿ ಲೋಕಲ್ ರಾಜಕೀಯ ಅಂದರೆ ಅವ್ರವ್ರು ಗುದ್ದಾಡ್ಕೊಂಡಿರೋದು. ನಾನು ಇಲ್ಲಿ ಗೆದ್ದಿದ್ದಕ್ಕೆ ಅವ್ರ ರಿಲೇಷನ್ ಇದ್ದಾರೆ ಅಲ್ಲಿ. ಇಲ್ಲಿ ಭಾಳ ಜನಕ್ಕೆ ಸ್ವಲ್ಪ ಸಹಿಸ್ಕೊಂಡ್ರೆ ಜನ ಇದ್ದಾರೆ ನಮ್ಮದ್ರಾಗೆ, ನಮ್ಮ ಕ್ಯಾಸ್ಟ್ನಾಗೆ ಇದ್ದಾರೆ. ಅಲ್ಲಿ ಗುದ್ದಾಡಿದ ಸತಿ ಸೇಮ್ ನಮ್ಮವರೇ, ಒಂದೇ ಕ್ಯಾಸ್ಟ್ನವರೇ. ಆದರೆ ನನಗೆ ಇಲ್ಲಿ ಸಹಿಸ್ಕೊಂಡಿದ್ದವರು ಅಲ್ಲಿ ರಿಲೇಷನ್ ಇದ್ದಾರೆ, ಅದನ್ನು ಏನನ್ನ ಮಾಡಿರ್ಬೋದೇನೋ ಅನಿಸ್ತದೆ.